ಬೆಂಗಳೂರಿನಲ್ಲಿ ಮತ್ತೆ ಡೌನ್ ಜಾರಿಗೆ ತರ್ತಾರ ಸೋಂಕು ಹೆಚ್ಚಿರುವ ಕಡೆಗಳಲ್ಲಿ ಕಂಪ್ಲೀಟ್ ಸೀಲ್ಡೌನ್ ಪ್ರಸ್ತಾಪ ಇದೆ ಕಳೆದ ವರ್ಷದಂತೆ ಈ ಬಾರಿಯೂ ಕೂಡ ಸೀಲ್ಡೌನ್ ಮಾಡೋದಕ್ಕೆ ಚಿಂತನೆ ನಡೆದಿದೆ ಅಂತ ಬಿ ಬಿ ಮುಖ್ಯ ಆಯುಕ್ತ ಗೌರವ್ ಗುಪ್ತಾ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮೊದಲೆಲ್ಲ ಕಳೆದ ವರ್ಷ ಎಲ್ಲ ನೆನಪಿರ್ಬೇಕು ನಿಮಗೆ ಶೀಟು ತಗಡು ಬ್ಯಾರಿಕೇಡ್ ಹಾಕಿ ಸೀಲ್ಡೌನ್ ಇದ್ರು ಅಂದರೆ ಎಲ್ಲಿ ಸೋಂಕಿದೆ ಯಾವ ಮನೆಯಲ್ಲಿದೆ ಯಾವ ರೋಡಲ್ಲಿದೆ ಆ ರೋಡನ್ನು ಬ್ಯಾರಿಕೇಡ್ ಹಾಕ್ಬಿಟ್ಟು ಅಥವಾ ಹಾಕ್ಬಿಟ್ಟು ಕ್ಲೋಸ್ ಮಾಡ್ತಾಯಿದ್ರು ಅರ್ಥ ಜನ ಆ ರೋಡಲ್ಲಿ ಓಡಾಡೋದು ಬೇಡ ಅಂತ ಸೊ ಈಗಲೂ ಕೂಡ ಅದೇ ನಿಯಮಗಳನ್ನ ಮತ್ತೆ ಜಾರಿಗೆ ತರೋದಕ್ಕೆ ಚಿಂತನೆ ನಡೀತಿದೆ ಅಂದ್ರೆ ಹತ್ತು ಸಾವಿರ ಪಾಸಿಟಿವ್ ಆಗಿದೆ ಸೊ ಅಲ್ಲಿ ಬಿಗಿಯಾದ ಕ್ರಮಗಳಿಗೆ ಅಂದ್ರೆ ಬ್ಯಾರಿಕೇಡ್ ಹಾಕೋದು ಸೀಲ್ಡೌನ್ ಹಾಕುವಂಥದ್ದು ಈ ರೀತಿಯ ಕೆಲಸ ಏನಾದ್ರೂ ಆಗುತ್ತಾ ಸರ್ ಖಂಡಿತ ಎಲ್ಲೆಲ್ಲಿ ಕೇಸಸ್ಗಳ ಸಂಖ್ಯೆ ಹೆಚ್ಚಿದೆ ಅಲ್ಲಲ್ಲಿ ಕಂಟೈನ್ಮೆಂಟ್ ಝೋನ್ ಡಿಕ್ಲೇರ್ ಮಾಡ್ತಕ್ಕಂಥದ್ದು ಈಗಾಗಲೇ ವ್ಯವಸ್ಥೆ ಇದೆ ಅದನ್ನು ನೀವು ಹೇಳ್ತಕ್ಕಂಥ ವಾರ್ಡ್ನಲ್ಲಿ ಕೂಡ ಅದನ್ನು ಜಾರಿಗೆ ತರ್ತೀವಿ ಅಂದರೆ ಈ ಹಿಂದೆ ಇತ್ತಲ್ಲ ಸರ್ ಸೀಲ್ ಡೌನ್ ಮಾಡುವಂತಹ ಕಾರ್ಯ ಏನಿತ್ತಲ್ಲ ಈಗಲೂ ಕೂಡ ಮುಂದುವರಿತೀರಿ ಅಂದರೆ ಎಲ್ಲೆಲ್ಲಿ ಕೇಸ್ಗಳು ಜಾಸ್ತಿ ಆಗುತ್ತೆ ಅಲ್ಲಿ ಈಗ ನೋಡಿ ಆ ಗೈಡ್ಲೈನ್ಸ್ನಲ್ಲಿ ಕೆಲವು ಬದಲಾವಣೆಗಳು ಆಗಿದೆ ಆ ಗೈಡ್ಲೈನ್ಸ್ಗೆ ತಕ್ಕಂತೆ ಕ್ರಮವನ್ನು ತೆಗೆದುಕೊಳ್ಳಲಾಗುವುದು ಸರ್ಕಾರ ಕೇಂದ್ರ ಸರ್ಕಾರ ಕಡೆಯಿಂದ ಹಲವಾರು ಸಂದರ್ಭದಲ್ಲಿ ಆ ಸ್ಥಿತಿಯನ್ನು ನೋಡಿಕೊಂಡು ಅದನ್ನ ಅದನ್ನ ಬದಲಾವಣೆ ಮಾಡ್ತಾರೆ ಅದಕ್ಕೆ ತಕ್ಕಂತ ಕ್ರಮವನ್ನು ಕೈಗೊಂಡಿ ಇದಿಷ್ಟು ಕಮಿಷನರ್ ಗೌರವ್ ಗುಪ್ತ ಅವರ ಮಾತಾಗಿತ್ತು ಎಲ್ಲೆಲ್ಲಿ ಕೇಸುಗಳ ಸಂಖ್ಯೆ ಹೆಚ್ಚಳ ಆಗುತ್ತೆ ಅದರ ಬಗ್ಗೆ ಕೂಡ ಯೋಚನೆ ಮಾಡ್ತೀವಿ ಮುಂದಿನ ಬಿಗಿಯಾದ ಕ್ರಮಗಳಿಗೆ ಮುಂದಾಗ್ತೀವಿ ಅನ್ನುವಂತಹ ಭರವಸೆಯನ್ನ ಕೂಡ ಕೊಡ್ತಾ ಇದ್ದಾರೆ ಕ್ಯಾಮರಾ ಪರ್ಸನ್ ಬೀರಪ್ಪ ಜೊತೆ ಪ್ರಕಾಶ್ ಡಿ ರಾಂಪುರ್ ಪಬ್ಲಿಕ್ ಟಿವಿ ಬೆಂಗಳೂರು ಓಕೆ ನೋಡೋಣ ಗೌರವ್ ಗುಪ್ತ ಅವರು ಏನೋ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ ಮೊದ್ಲೇನೋ ಇವರೇ ಒಂದ್ ಮಾತು ಹೇಳಿದ್ರು ಪಾಸಿಟಿವ್ ಇರುವಂತಹ ಪೇಷಂಟ್ ಹೋಮ್ ಐಸೋಲೇನ್ ನಲ್ಲಿ ಇರ್ತಕ್ಕಂಥವರಿಗೆ ಸೀಲ್ ಹಾಕ್ತೀವಿ ಅಂತ ಬಟ್ ಅದೇನೋ ಜಾರಿಗೆ ಬಂದಂಗೆ ಕಾಣಲಿಲ್ಲ ಸೊ ಈಗ ಡೌನ್ ಏನಾದರೂ ಜಾರಿಗೆ ಬರುತ್ತಾ ಅಂತ ಡೌನ್ ಮೊದಲೇನೇ ನಮ್ಗೆ ಗೊತ್ತಾಗ್ತಿತ್ತು ಎಲ್ಲಿ ಕೇಸ್ ಇದೆ ನಮ್ಮ ಏರಿಯಾದಲ್ಲಿ ಯಾರ ಮನೆಯಲ್ಲಿದೆ ಯಾವ ರೋಡನ್ನು ಕ್ಲೋಸ್ ಮಾಡಿದ್ದಾರೆ ಅಂತ ಈಗಂತೂ ಏನೂ ಗೊತ್ತಾಗ್ತಿಲ್ಲ ಅದರಲ್ಲೂ ಆ ಮೈಕ್ರೋ ಕಂಟೈನ್ಮೆಂಟ್ ಝೋನ್ ಅಂತಕ್ಕಂಥ ಕಾನ್ಸೆಪ್ಟ್ ಬಂದಮೇಲೆ ಒಂದು ಅಪಾರ್ಟ್ಮೆಂಟಲ್ಲೇ ಯಾವ ಫ್ಲ್ಯಾಟಲ್ಲಿದೆಯೋ ಎಲ್ಲಿದೆಯೋ ಏನೋ ಗೊತ್ತಾಗ್ತಾ ಇಲ್ಲ ಸೊ ಹಾಗಾಗಿ ಈಗ ಮತ್ತೆ ಸೀಲ್ಡೌನ್ ಮಾಡ್ತೀವಿ ಅಂತ ಹೇಳ್ತಾ ಇರೋದು ನೋಡಿದ್ರೆ ಬಟ್ ಈಗ ಹೋದ ವರ್ಷಕ್ಕಿಂತ ನಂಬರ್ಗಳು ಸಿಕ್ಕಾಪಟ್ಟೆ ಆಗ್ತಾ ಇದೆ ದಿನ ನೀವು ಎಷ್ಟು ಕಡೆ ಅಂತ ಡೌನ್ ಮಾಡ್ತೀರಾ ಬಟ್ ತುಂಬ ಕೇಸ್ ಇರೋ ಕಡೆ ಒಂದು ಎರಡು ಮೂರು ಕೇಸ್ ಇದ್ದರೆ ಮಾಡಲ್ಲ ತುಂಬ ಈಗ ಯಾವುದೋ ಒಂದು ಅಪಾರ್ಟ್ಮೆಂಟಲ್ಲೇ ಒಟ್ಟಿಗೆ ಎಪ್ಪತ್ತೆಂಬತ್ತು ಕೇಸ್ ಬಂದುಬಿಡ್ತು ಅಂಥ ಕಡೆ ಆ ಅಪಾರ್ಟ್ಮೆಂಟನ್ನು ಡೌನ್ ಮಾಡ್ತೀವಿ ಅಂತ ಫೈನ್ ಮಾಡ್ಬೋದು ಜನರಿಗೆ ಸ್ವಲ್ಪ ಅವೇರ್ನೆಸ್ ಇರುತ್ತೆ ಓಹೋ ಇಲ್ಲಿ ಕೇಸ್ ಇದೆಯಪ್ಪ ಹುಷಾರಾಗಿರಬೇಕು ಅಂತ ಆ ಕೆಲಸವನ್ನು ಮಾಡ್ಬೋದು ಬಟ್ ಅದನ್ನು ಜಾರಿಗೆ ತರಬೇಕಷ್ಟೆ ಆಮೇಲೆ ಅದಕ್ಕೆಲ್ಲ ಏನು ಮುಖ್ಯಮಂತ್ರಿಗಳ ಸಮ್ಮತಿ ಬೇಕು ಒಪ್ಪಿಗೆ ಬೇಕು ಅಂತ ಏನಿಲ್ಲ ಇವೆಲ್ಲ ಬಿ ಬಿ ಎಂ ಪಿ ಅವರು ಮಾಡ್ಕೋಬೋದು ಮಾಡ್ಕೋಬಹುದು ಅಂದರೆ ಅವರವರ ಅಳತನಲ್ಲೇ ಆಗುತ್ತೆ